ನಮಸ್ತೆ ಸ್ನೇಹಿತ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಎ ಎರಡನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡದ ಪಠ್ಯಕ್ರಮದಲ್ಲಿ ಬರುವಂತಹ ರನ್ನನ ಅಜಿತನಾಥ ಪುರಾಣದ ದಾನ ಚಿಂತಾಮಣಿ ಎನ್ನುವಂತಹ ಕಾವ್ಯ ಭಾಗವನ್ನು ಹೇಳ್ತಾ ಇದ್ದೆ ಮೊದಲನೇದಾಗಿ ನಾವು ಕವಿ ಪರಿಚಯವನ್ನು ಮಾಡಿಕೊಂಡಿದ್ವಿ ಹಾಗೆ ಮುಂದೆ ಬರೆದು ಪದ್ಯ ಭಾಗಗಳನ್ನು ನೋಡಿದ್ವಿ ಸಹೋದರಿ ಗುಂಡಮಬ್ಬೆ ಸಹಗಮನ ಮಾಡಿಕೊಂಡ ನಂತರ ಮಗನನ್ನು ನೋಡಿಕೊಳ್ಳೋ ಕಾರಣದಿಂದಾಗಿರ್ಬೋದು ಧರ್ಮದ ಮೇಲಿನ ಪ್ರೀತಿಯಿಂದ ಅತ್ತಿಮಬ್ಬೆ ಸಹಗಮನ ಮಾಡದೇ ಕಠಿಣ ವ್ರತ ಆಚರಣೆಗಳನ್ನು ಮಾಡ್ತಾ ತನ್ನ ಬದುಕನ್ನು ಮೀಸಲಾಗಿಟ್ಟಿದ್ದಂಥವಳು ಸುಮಾರು ಒಂಬತ್ತು ಪದ್ಯಗಳನ್ನು ನೋಡಿದ್ವಿ ಮುಂದಿನ ಒಂದು ಪದ್ಯ ಮನದೋಳ್ ತಾಳ್ದುವಳಿ ಸತಿ ಜಿನನನಂ ಜಿನಜನನಿ ಗರ್ಭದೋಳ್ ತಾಳ್ದುವಳೆಂ ಬಿಣಿತ ವಿಕಲ್ಪಂ ತೈಲನ ಜನನಿಗೆ ಜೀನ ಜನನಿಗೆಂ ವಿಕಲ್ಪಮಂ ಉಂಟೆ ಆಕೆಗೆ ಧರ್ಮದ ಬಗ್ಗೆ ಇರುವಂಥ ಪ್ರೀತಿಯನ್ನು ಕವಿಯಲಿ ಹೇಳುವಂಥದ್ದು ಅತ್ತಿಮಬ್ಬೆ ಸದಾ ತನ್ನ ಮನದಲ್ಲಿ ಜಿನರನ್ನ ಆರಾಧಿಸ್ತಾ ಇದ್ಲು ಒಬ್ಬ ಜಿನಗೃಹಿಣೆ ಜನನಿಯಾಗುವಂಥ ಸಂದರ್ಭ ಬಂದರೆ ತಾಯಿಯಾಗುವಂಥ ಸಂದರ್ಭ ಬಂದರೆ ಒಂದಿಷ್ಟು ಪರಿಮಿತ ಕಾಲದಲ್ಲಿ ಮಗುವನ್ನು ತನ್ನ ಗರ್ಭದಲ್ಲಿ ಇರಿಸುತ್ತಾಳೆ ಅಂದರೆ ಸುಮಾರು ಒಂಬತ್ತು ತಿಂಗಳ ಕಾಲ ಗರ್ಭದಲ್ಲಿ ಇರಿಸುತ್ತಾಳೆ ಆ ಮಗುವಿನ ಪ್ರೀತಿಯನ್ನು ಕುರಿತು ಆದರೆ ಇಲ್ಲಿ ಅತ್ತಿಮಬ್ಬೆ ತನ್ನ ಮಗುವಿನಂತೆ ತಿಳಿದಂಥ ಜೈನ ಧರ್ಮವನ್ನು ತನ್ನ ಜೀವಿತದ ಅವಧಿವರೆಗೂ ಮನಸ್ಸಿನಲ್ಲೇ ಇಟ್ಕೊಂಡು ಯಾವುದೇ ಕಾಲದ ಪರಿಮಿತಿ ಇಲ್ಲದೆ ಮನಸ್ಸಿನಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ಲು ಅಂತ ಇದು ಆ ಜೀನ ಜನನಿಗೂ ಮತ್ತು ಅತ್ತಿಮಬ್ಬೆಗೂ ಇರುವಂಥ ಅಲ್ಪ ಅತ್ಯಾಸ ವ್ಯತ್ಯಾಸ ಅಂತ ಕವಿ ಹೇಳ್ತಾನೆ ಆದರೂ ಜೀನ ಜನನಿಗಿಂತಲೂ ಅತ್ತಿಮಬ್ಬೆ ಹೆಚ್ಚು ತಾಯಿ ಮಗುವನ್ನು ಗರ್ಭದಲ್ಲಿ ಇಟ್ಕೊಂಡ ನಂತರ ಒಂಬತ್ತು ತಿಂಗಳಾದ ನಂತರ ಅದು ಮಗು ಹೊರಗಡೆಗೆ ಬರ್ತದೆ ಸ್ವತಂತ್ರವಾಗ್ತದೆ ಆದರೆ ಇಲ್ಲಿ ಮಬ್ಬೆಗೆ ಧರ್ಮದ ಮೇಲಿರುವಂಥ ಪ್ರೀತಿ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ ಅನ್ನುವಂಥದ್ದನ್ನು ಅದರಿಂದ ಜೀನ ಜನನಿಗಿಂತಲೂ ಅತ್ತಿಮಬ್ಬೆಯೇ ಸ್ವಲ್ಪ ಹೆಚ್ಚು ಅಂತ ಹೇಳಿ ಕವಿಯಲ್ಲಿ ಭಾವಿಸುವಂಥದ್ದನ್ನು ನಾವು ಗಮನಿಸಬಹುದು ಮುಂದಿನ ಒಂದು ಪದ್ಯ ಆಸನ ಭವ್ಯಯುಂ ಜೀನ ದೀಪಿಕೆಯುಂ ಎನಿಸಿ ಮಣಿಕನಕ ಮಯೋ ಉದ್ಭಾಸಿ ಜೀನ ಪ್ರತಿಮೆಗಳಂ ಸಾಸಿರದೈನೂರನ್ ಅರ್ತಿಯಿಂ ಯಿಂ ಮಾಡಿಸಿದಳು ಆಕೆ ದಾನಗುಣವನ್ನು ಹೊಗಳುವಂಥ ಪದ್ಯ ಇದು ಆಸನ ಭವ್ಯ ಆಸನ ಅಂದರೆ ಸಮೀಪ ಅಂತ ಅಥವಾ ಅನತಿ ದೂರ ಅಂದರೆ ಅದು ಬಹಳಷ್ಟು ಸಮೀಪ ಹತ್ತಿರದಲ್ಲೇ ಅಂತ ಇದಕ್ಕೆ ಹತ್ತಿರ ಅಂದ್ರೆ ಆಕೆ ಮಾಡಿದಂಥ ಪುಣ್ಯದ ಕೆಲಸ ಮತ್ತು ದಾನಗುಣದಿಂದ ಆಕೆ ಮೋಕ್ಷಕ್ಕೆ ಹತ್ತಿರವಾದಂಥವಳು ಅಂತ ಆಸನ ಭವ್ಯೆಯುಂ ಮೋಕ್ಷಕ್ಕೆ ಹತ್ತಿರವಾದಂಥ ಹತ್ತಿಮಬ್ಬೆ ಹಾಗೆ ಶಾಸನ ಜಿನಶಾಸನ ದೀಪಿಕೆಯು ಎನಿಸಿ ಜೈನ ಧರ್ಮವನ್ನು ಬೆಳಗುವಂಥ ದೀಪಿಕೆಯಂತಿರುವಂತಹ ಅತ್ತಿಮಬ್ಬೆ ಅಂತ ಹೇಳಿ ಅರ್ಥ ಬರ್ತದೆ ಏನು ಮಾಡಿದ್ಲು ಅಂದರೆ ಮೋಕ್ಷಕ್ಕೆ ಹತ್ತಿರವಾಗಿರುವಂತಹ ಜೈನ ಧರ್ಮದ ಜಿನಶಾಸನ ದೀಪಿಕೆ ಅಂತ ಅನಿಸಿರುವಂತಹ ಅತ್ತಿಮಬ್ಬೆ ಮಣಿಕನಕ ಮಯೋ ಉದ್ಭಾಸಿ ಜೀನಪ್ರತಿಮೆಗಳಂ ಜೀನಪ್ರತಿಮೆಗಳನ್ನು ಮಾಡಿಸ್ತಾಳಾಕೆ ಸುಮಾರು ಸಾವಿರದ ಐದುನೂರು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಎಂಥ ಪ್ರತಿಮೆ ಸಾವಿರದ ಐದುನೂರು ಅರ್ತಿ ಮಾಡಿಸಿದಾಳು ಒಂದು ಸಾವಿರದ ಐದುನೂರು ಪ್ರತಿಮೆಗಳನ್ನು ಮಾಡಿಸ್ತಾಳೆ ಸುಮ್ಮನೆ ಕಂಚಿಂದು ಅಥವಾ ಪಂಚಲೋಹದ್ದು ಅಂತೇವಲ್ಲ ನಾವು ಅಂಥ ಸಾಧಾರಣ ಪ್ರತಿಮೆಗಳಲ್ಲ ಬದಲಾಗಿ ಮಾಣಿಕ್ಯ ಮಣಿ ಚಿನ್ನದಿಂದ ಪ್ರಕಾಶಿಸುವಂತಹ ಒಂದಲ್ಲ ಎರಡಲ್ಲ ಸುಮಾರು ಒಂದು ಸಾವಿರದ ಐದುನೂರು ಪ್ರತಿಮೆಗಳನ್ನು ಮಾಡಿಸುವಂಥದ್ದನ್ನು ಕವಿ ಇಲ್ಲಿ ಆಕೆ ದಾನಗುಣವನ್ನು ಕುರಿತೇನು ಮಾಡ್ತಾನೆ ಅಂತಂದರೆ ಹೇಳುವಂಥದ್ದು ನಿಮಗೆ ಗೊತ್ತಿರೋ ಪ್ರಕಾರ ಚಿನ್ನ ಅಥವಾ ಮಣಿ ಮಾಣಿಕ್ಯ ಇವೆಲ್ಲ ಎಷ್ಟು ದುಬಾರಿ ಅಥವಾ ಎಷ್ಟು ಬೆಲೆ ಬಾಳುವಂಥದ್ದು ಅನ್ನುವಂಥದ್ದು ನಿಮಗದ್ರ ಪರಿಕಲ್ಪನೆ ಇರುತ್ತೆ ಅಷ್ಟು ದುಬಾರಿ ಇರುವಂತಹ ಆ ಮಾಣಿಕ್ಯ ಚಿನ್ನವನ್ನೇ ಬಳಸಿ ಸಾವಿರದ ಐದುನೂರು ಪ್ರತಿಮೆಗಳನ್ನು ಮಾಡ್ತಾಳಂದ್ರೆ ಆಕೆ ದಾನ ಶ್ರೇಷ್ಠತೆ ಎಷ್ಟು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬಹುದು ಮುಂದೆ ಬರೆದು ಸ್ಫುರಿತ ಉದ್ಧತ ಮಣಿಘಂಟೆಗಳು ಮಣಿವಿತ್ರಾಣ ಶ್ರೇಣಿಗಳು ಸ್ವರ್ಣಭಾಸುರ ದೀಪಂಗಳ ಮಾಲೆ ದಿವ್ಯವಸನ ಪ್ರಾರಬ್ಧ ಶುಂಭತ ಧ್ವಜೋತ್ಕರ್ ಉದ್ಭಾಸಿತ ರತ್ನ ತೋರಣ ಗಣಂ ಮಾಡಿರ್ದುಂ ಒಂದೊಂದು ಸಾಸಿರದ ಐನೂರನೇ ಅತ್ತಿಮಬ್ಬೆಗೆ ಎಣೆ ಎಲ್ಲಿ ಈ ಕಾಲದೊಳ್ ದಾನಿಗಳು ಮುಂದುವರೆದು ಆಕೆಯ ದಾನದ ಕುರಿತು ಹೇಳುವಂಥರನ್ನು ಎಂಥ ಜನಪ್ರತಿಮೆಗಳು ಇದ್ವು ಅನ್ನುವಂಥದ್ದನ್ನು ಹೇಳ್ತಾನೆ ಸ್ಫುರಿತ ಉದ್ಧತ ಮಣಿಗಂಟೆಗಳು ಆ ಕಿಂಕಿಣಿ ನಾದಗಳನ್ನು ಕೇಳಿಸುವಂಥ ಕಿರುಗಂಟೆಗಳಿರುವಂಥ ಆ ಜಿನಪ್ರತಿಮೆ ಹೇಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಾರೆ ನಾನು ಇಲ್ಲಿ ಚಿತ್ರದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸ್ಫುರಿತ ಉದ್ಧತ ಮಣಿಘಂಟೆಗಳು ಸಣ್ಣ ಸಣ್ಣ ಗಂಟೆಗಳು ಕಿರುಘಂಟೆಗಳಿರುವಂತಹ ಮಣಿವಿತಾನ ಶ್ರೇಣಿಗಳು ರತ್ನ ಖಚಿತವಾದಂತಹ ಮೇಲುಕಟ್ಟುಗಳ ಸಮೂಹ ಇರುವಂತಹ ಅಂತ ಹಾಗೆ ಸ್ವರ್ಣ ಭಾಸುರ ದೀಪಂಗಳ ಮಾಲೆ ಚಿನ್ನದಂತೆ ಅಂದವಾಗಿ ಹೊಳೆಯುತ್ತಿರುವಂಥ ದೀಪಮಾಲೆ ಆ ಆ ಜನಪ್ರತಿಮೆ ಎರಡೂ ಬದಿಗಳಲ್ಲಿ ಏನು ಅಂತಂದರೆ ದೀಪಮಾಲೆಗಳು ಇದ್ವು ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆ ದಿವ್ಯ ವಸನ ಪ್ರಾರಬ್ಧ ಶುಂಭತ ಧ್ವಜೋತ್ಕರಂ ವಸ್ತ್ರ ಅಂತ ದಿವ್ಯವಾದಂಥ ಪವಿತ್ರವಾದಂಥ ಬಟ್ಟೆಯಿಂದ ಮಾಡಿದಂಥ ಸಿದ್ಧಪಡಿಸಿದಂತಹ ಶುಂಭತ ಶುಂಭತ ಅಂತಂದರೆ ಇಲ್ಲಿ ಹೊಳೆಯುವಂಥ ಅಥವಾ ಶೈನಿಂಗ್ ಅಂತ ಹೇಳ್ತೀವಲ್ಲ ನಾವು ಆ ರೀತಿ ಹೊಳೆಯುವಂತಹ ಧ್ವಜ ಧ್ವಜ ಅಂದರೆ ಬಾಹುಟಗಳ ಸಮೂಹವಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆ ಉದ್ಭಾಸಿತ ರತ್ನ ಗಣಂ ಹೇಗೆ ನಾವು ಮನೆಗಳಿಗೆ ತೋರಣವನ್ನು ಕಟ್ತೀವೋ ಹಾಗೆ ಆ ಪ್ರತಿಮೆ ಸುತ್ತಲೂ ಏನು ಅಂದರೆ ತೋರಣ ಇತ್ತು ಅದು ತೋರಣ ಹೇಗಿತ್ತು ಅಂದರೆ ರತ್ನದಿಂದ ಹೊಳೆಯುವಂಥ ತೋರಣವಾಗಿತ್ತು ಅಂತ ನೋಡಿ ಎಲ್ಲ ರತ್ನ ಸುವರ್ಣಗಳನ್ನೇ ಬಳಸಿ ಏನು ಅಂದರೆ ಪ್ರತಿಮೆಗಳನ್ನು ಮಾಡಿರುವಂಥದ್ದು ಕೇವಲ ಒಂದೋ ಎರಡೋ ಅಲ್ಲ ಒಂದು ಸಾವಿರದ ಐದುನೂರು ಸಂಖ್ಯೆಯಲ್ಲಿ ಆಕೆ ಮಾಡಿಸಿದ್ಲು ಅದಕ್ಕೆ ರನ್ನ ಹೇಳ್ತಾನೆ ಆ ಕಾಲದಲ್ಲಿ ಯಾವ ದಾ ಯಾವ ದಾನಿತ ಯಾವ ದಾನಿ ತಾನೇ ಅತ್ತಿಮಬ್ಬೆಗೆ ಸಮನಾಗಬಲ್ಲರು ಅಂತ ಒಂದು ಎರಡು ಪ್ರತಿಮೆಯನ್ನು ಮಾಡಿಸ್ಬೋದೇನೋ ಆದರೆ ಒಂದು ಸಾವಿರದ ಐದುನೂರು ಪ್ರತಿಮೆಗಳನ್ನು ಇಷ್ಟು ಬೆಲೆ ಬಾಳುವಂತಹ ಮಣಿಗಳಿಂದ ಮಾಡಿಸುವಂಥದ್ದೇನು ಅಂತಂದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅದಕ್ಕೆ ಇಲ್ಲಿ ಅತ್ತಿಮಬ್ಬೇನ ಹೊರತುಪಡಿಸ್ರಿ ಯಾರೂ ಇರಲಿಲ್ಲ ಅನ್ನುವಂಥ ಅಭಿಪ್ರಾಯವನ್ನೇ ಏನು ಅಂತಂದರೆ ಆತ ಇಲ್ಲಿ ವರ್ಣಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೀವಿ ಮುಂದಿನ ಪದ್ಯ ಸಮಯಕ್ಕೆ ಪಂಚಶತ ಅವಧಿ ಮಾಗೆ ಸಮಯಿಸಿ ಸಹಸ್ರಕೂಟ ಸಹಸ್ರಾರಮಂ ಸಮಯಿಸಲಾರ್ಗಂ ಸಮಯಿಸಿದಳ್ ಸಮನೆ ದಾನ ಚಿಂತಾಮನಿಯೋಳ್ ಆಕೆ ದಾನದ ಗುಣ ಆಗಿರ್ಬೋದು ಅಥವಾ ಧರ್ಮದ ಪ್ರೀತಿ ಆಗಿರ್ಬೋದು ಎಷ್ಟಿತ್ತು ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾನೆ ಸಮಯಕ್ಕೆ ಪಂಚಶತಿ ಅವಧಿಮ್ಮಾಗೆ ಸರ್ವೇ ಸಾಮಾನ್ಯವಾಗಿ ಸಮಯ ಅಂದರೆ ಇಲ್ಲಿ ಧರ್ಮ ಅಥವಾ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಂತ ಎಷ್ಟು ಜನಪ್ರತಿಮೆಗಳನ್ನು ಸವೇಸು ಸಮಯ ಸವಯಸು ಅಥವಾ ಸವೇಸು ಅಂದರೆ ಕೆತ್ತಿಸು ಅಥವಾ ತಯಾರುಪಡಿಸು ಸಿದ್ಧಪಡಿಸು ಅಂತ ಧರ್ಮಕ್ಕನುಗುಣವಾಗಿ ಸಂಪ್ರದಾಯ ಅನುಸಾರವಾಗಿ ಆಕೆ ಸಾವಿರ ಪ್ರತಿಮೆಗಳನ್ನು ಮಾಡಿಸಿದ್ರೆ ಹೋಗ್ತಿತ್ತು ಅಂತ ಆದರೆ ಆಕೆಗೆ ಧರ್ಮದ ಬಗ್ಗೆ ಇರುವಂಥ ಅನುರಾಗ ಪ್ರೀತಿ ಎಷ್ಟಿತ್ತು ಅಂತಂದರೆ ಆಕೆ ಐದುನೂರು ಹೆಚ್ಚು ಪ್ರತಿಮೆಗಳನ್ನು ಸಾವಿರ ಪ್ರತಿಮೆಗಳನ್ನು ಮಾಡಿಸಿದ್ರೆ ನಡೀತಿತ್ತು ಆದರೆ ಒಂದು ಸಾವಿರದ ಐದುನೂರು ಮಾಡಿಸಿದ್ಲು ಅಂದರೆ ಐನೂರು ಅಧಿಕವಾಗಿ ಮಾಡಿಸಿ ಆಕೆ ತನ್ನ ಧರ್ಮದ ಮೇಲಿನ ಪ್ರೀತಿಯನ್ನು ಇಲ್ಲಿ ವ್ಯಕ್ತಪಡಿಸ್ತಾಳೆ ಅಂತ ರನ್ನ ಆಕೆಯ ಧರ್ಮಗುಣವನ್ನು ಏನು ಮಾಡ್ತಾನೆ ಅಂತಂದ್ರೆ ಕೊಂಡಾಡುವಂಥದ್ದನ್ನು ನೋಡ್ತೀವಿ ಮುಂದಿನ ಪದ್ಯ ಉನ್ನತ ಕುಕ್ಕಟೇಶ್ವರ ಜೀನೇಶ್ವರನಂ ಭಕ್ತೆ ಪೋಗಿ ಎನ್ನಗಂ ಅನ್ನಮಂ ಬಿಸುಟು ಪರ್ವತಂ ಪರಿದೇರಿ ತಜ್ಜಿನ ಆಸನದೋಳ್ ಅತ್ತಿಮಬ್ಬೆಗೆ ಪಥಶ್ರಮಂ ಅರಿಯಲ್ ಅಕಾಲವೃಷ್ಟಿ ಆಯಿತು ಎನ್ನದೋ ದೇವಭಕ್ತಿಗೆ ಅದು ಚೋದ್ಯಮೆ ಕೊಳ್ಳವೆ ಪುಷ್ಪವೃಷ್ಟಿಗಳು ಇದು ಬಹಳಷ್ಟು ಆಶ್ಚರ್ಯವಾಗುವಂಥ ಸಂಗತಿಯನ್ನು ಇಲ್ಲಿ ಕವಿ ಹೇಳುವಂಥದ್ದು ಉನ್ನತ ಕುಕ್ಕಟೇಶ್ವರ ಉನ್ನತ ಕುಕ್ಕಟೇಶ್ವರ ಅಂತಂದರೆ ಲೋಕದಲ್ಲಿ ಎಲ್ಲರಿಗೂ ಪೂಜ್ಯನಾಗಿ ಎತ್ತರಕ್ಕೆ ಇರುವಂತಹ ಗೊಮ್ಮಟೇಶ್ವರ ಅಂತ ಅನ್ನೆಗಮ್ ಅಲ್ಲಿವರೆಗೂ ಆತನನ್ನು ಹೋಗಿ ನೋಡುವವರೆಗೂ ಆತನನ್ನು ಪೂಜಿಸುವವರೆಗೂ ಸಹ ಏನು ಅಂತಂದ್ರೆ ಇಲ್ಲಿ ಅತ್ತಿಮೊಬ್ಬೆ ಏನು ಮಾಡಿದ್ಲು ಅಂತಂದರೆ ಅನ್ನಂ ಬಿಸಿಟು ಬಿಸಿಟು ಅಂದರೆ ಚಲ್ಲು ಅರ್ಥಲ್ಲ ಅನ್ನವ ಅಂದರೆ ಅನ್ನವನ್ನು ತ್ಯಜಿಸಿ ಅಂತ ಅನ್ನ ಪಾನ ಖಾದ್ಯ ಲೇಹ ಅನ್ನುವಂಥ ನಾಲ್ಕು ಬಗೆಯ ಆಹಾರವನ್ನು ಮುಟ್ಟೋದಿಲ್ಲ ಅಂತ ಹೇಳಿ ಕಠಿಣ ವೃತ್ತವನ್ನು ಆಕೆ ಏನು ಮಾಡ್ತಾ ಅಂದರೆ ಹಿಡಿಯುವಂಥದ್ದು ಅಂತ ಅಲ್ಲಿ ಹೋಗೋವರೆಗೂ ಜಿನಭಕ್ತೆ ಪೋಗಿ ಕಾಣ್ಬ ಅನ್ನಮಂ ಬಿಸುಟು ಪರ್ವತಂ ಪರಿದೇರೆ ಹೋಗುವಂಥ ಪಥ ಅಂದರೆ ತನ್ನ ಸ್ಥಳದಿಂದ ಅಲ್ಲಿ ಹೋಗುವವರೆಗೂ ಸಹ ಏನು ಅಂತಂದ್ರೆ ಆಕೆ ಅನ್ನವನ್ನು ತ್ಯಜಿಸ್ಲು ತನ್ನ ಊರಿಂದ ದೂರ ಪ್ರಯಾಣ ಮಾಡಿ ಬೆಟ್ಟವನ್ನು ಏರಿ ಬಂದರು ಅಂತ ಅರ್ಥ ನೋಡಿ ಅತ್ತಿಮಬ್ಬೆ ಹೋಗುವಂಥ ಪ್ರಯಾಣವನ್ನು ಸಹ ಏನು ಅಂತಂದರೆ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ ಆಕೆ ಆಂಧ್ರ ಪ್ರದೇಶದ ವೇಮಲವಾಡದಿಂದ ಶ್ರವಣ ಬೆಳಗೋಳಕ್ಕೆ ನಿರಾಹಾರಿಯಾಗಿ ಏನು ಅಂತಂದರೆ ಪ್ರಯಾಣ ಮಾಡುವಂಥದ್ದು ಇವತ್ತಾದ್ರೂ ನಾವು ಅನೇಕ ವಾಹನಗಳನ್ನು ಸಂಪರ್ಕ ಸಾಧನಗಳನ್ನು ಬಳಸ್ತೀವಿ ಆದರೆ ಅವತ್ತು ಯಾವ ಸಂಪರ್ಕ ಸಾಧನಗಳು ಇರಲ್ಲ ನಡ್ಕೊಂಡೇ ಹೋಗಬೇಕಾದಂಥದ್ದು ಹಾಗೆ ಹೋಗ್ತಿರಬೇಕಾದ್ರೆ ಎಷ್ಟೋ ಬೆಟ್ಟಗಳನ್ನು ಏರಿ ಇಳಿದು ಆಂಧ್ರ ಪ್ರದೇಶದ ವೇಮಲವಾಡದಿಂದ ಈ ಕಡೆ ಶ್ರವಣ ಬೆಳಗೊಳಕ್ಕೆ ಏನು ಅಂತಂದರೆ ಆಹಾರವನ್ನು ತೆಗೆದುಕೊಳ್ಳದೆ ನಿರಾಹಾರಿಯಾಗಿ ಏನು ಅಂತಂದರೆ ಆಕೆ ಆಕೆ ಪ್ರಯಾಣ ಮಾಡುವಂಥದ್ದು ಅದು ಹೇಗೆ ಅಂದರೆ ಬಹಳಷ್ಟು ಉತ್ಸಾಹದಿಂದ ವೇಗವಾಗಿ ಹೋಗ್ತಾ ಇರಬೇಕಾದ್ರೆ ಆಕೆ ಆಯಾಸವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಪಥ ಆಶ್ರಮ್ ದಮ್ ಹೌದಾ ಆಕೆ ಆಯಾಸವನ್ನು ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಕಾಲ ವೃಷ್ಟಿಯಾಯಿತು ಅಂತ ಅಕಾಲ ವೃಷ್ಟಿಯಾಯಿತು ಅಂದರೆ ಅದು ಮಳೆಗಾಲವಲ್ಲದಿದ್ದರೂ ಆಕೆ ಪ್ರಯಾಣದ ಆಯಾಸವನ್ನು ಕಡಿಮೆ ಮಾಡಬೇಕು ಅಂತ ಯಾಕಂದರೆ ಆಕೆ ಅನ್ನ ನೀರು ಎಲ್ಲವನ್ನು ತ್ಯಜಿಸಿದಂಥವಳು ನಡ್ಕೊಂಡು ಅನ್ನ ನೀರು ನಾವು ಎಲ್ಲ ತೆಗೆದುಕೊಂಡು ಆಹಾರವನ್ನು ತೆಗೆದುಕೊಂಡು ಹೋದು ಪ್ರಯಾಣ ಮಾಡಿದರೆ ನಮ್ಗೆ ಎಷ್ಟೋ ತೊಂದರೆ ಆಗುತ್ತೆ ಅಂಥದ್ರಲ್ಲಿ ಆಹಾರ ನೀರನ್ನು ತ್ಯಜಿಸಿ ಆಕೆ ಹೋಗ್ತಾ ಇದ್ಲು ಅಂತ ಆಕೆಯ ಆ ಪಥಶ್ರಮವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಪರಿಹಾರ ಮಾಡಿಸೋದಕ್ಕೋಸ್ಕರ ಮಳೆಗಾಲ ಅಲ್ಲದಿದ್ದರೂ ಸಹ ಏನು ಅಂತಂದರೆ ತುಂತುರು ಮಳೆ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಆದರೆ ಇಂಥ ದೈವಭಕ್ತಿಯ ವಿಷಯದಲ್ಲಿ ಇದೊಂದು ಆಶ್ಚರ್ಯದ ಸಂಗತಿ ಅಂತ ಕೇವಲ ತುಂತುರು ಮಳೆ ಅಷ್ಟೇ ಅಲ್ಲ ಪುಷ್ಪವೃಷ್ಟಿಯಾದರೂ ಪರವಾಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ರನ್ನ ಹೇಳ್ತಾನೆ ಆದರೂ ಏನು ತಪ್ಪಿಲ್ಲ ಪುಷ್ಪವೃಷ್ಟಿಯನ್ನು ಹೂ ಮಳೆ ಹೂ ಮಳೆ ಆದರೂ ಸಹ ಏನು ಅಂತಂದರೆ ತಪ್ಪಾಗಿರ್ಲಿಕ್ಕಿಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ ಇದು ಅತ್ತಿಮೊಬ್ಬೆ ಒಂದು ವೃತ್ತದ ಅಂತಲೇ ನಾವೇನು ಅಂತಂದರೆ ಹೇಳ್ಬೋದು ಅನ್ನುವಂಥದ್ದನ್ನು ಹೇಳ್ತಾರೆ ಮುಂದೆ ಬರೆದು ಮುಂದಿನ ಒಂದು ಪದ್ಯ ಗುಣಿಗಳಂ ನೆಗಳ್ದ ಒಳ್ಪಿನ ಕಣಿಗಳಮಂ ಕಾಣಲಪ್ಪದುಂ ಅದರಿಂದೆ ಅವಸರ್ಪಿಣಿಂ ಅಲ್ತು ಕಾಲಂ ಉತ್ಸರ್ಪಿಣಿಯೆಂಬಾಯಿತು ದಾನ ಚಿಂತಾಮಣಿಯು ಆಕೆಯ ಒಳ್ಳೆತನ ಹೇಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಕವಿ ವರ್ಣಿಸುವಂಥದ್ದು ಗುಣಿಗಳಂ ನೆಗಳ್ದ ಒಳ್ಪಿನ ಕಣಿಗಳಂ ಕಾಲಪ್ಪದು ಕಣಿ ಅಂದರೆ ಇಲ್ಲಿ ಗಣಿ ಎನ್ನುವಂಥದ್ದನ್ನು ಅಥವಾ ಆಶ್ರಯ ಅವಸರ್ಪಿಣಿ ಅವಸರ್ಪಿಣಿ ಅಂತಂದರೆ ಧರ್ಮ ಸತ್ಯ ನ್ಯಾಯ ಇವೆಲ್ಲ ಮುಂತಾದವುಗಳು ಕಡಿಮೆಯಾಗುವಂಥ ಉತ್ಸರ್ಪಿಣಿ ಅಂತಂದರೆ ಅದಕ್ಕೆ ವಿರುದ್ಧವಾಗಿ ಏನು ಅಂತಂದರೆ ಅರ್ಥವನ್ನು ಕೊಡುವಂಥದ್ದು ಅಂತ ಅವಸರ್ಪಿಣಿ ಉತ್ಸರ್ಪಿಣಿ ಎನ್ನುವಂಥದ್ದನ್ನು ಇಲ್ಲಿ ನಾವು ಹೇಳ್ತಾ ಹೋಗುವಂಥದ್ದನ್ನು ನೋಡ್ತೀವಿ ಅವಸರ್ಪಿಣಿ ಉತ್ಸರ್ಪಿಣಿ ಒಳ್ಳೆ ಗುಣವಂತರನ್ನ ಖ್ಯಾತವತ್ತಂಥ ಒಳ್ಳೆತನಕ್ಕೆ ಆಶ್ರಯಸ್ಥಾನರಾದಂಥವರು ಕಾಣುವಂತಾಗಿದೆ ಅಂತ ಅಂದರೆ ಇಲ್ಲಿ ನಿಜಕ್ಕೂ ಅವಸರ್ಪಿಣಿ ಕಾಲವೇ ಆಗಿದ್ದರೂ ದಾನ ಚಿಂತಾಮಣಿ ಅತ್ತಿಮಬ್ಬೆಯಿಂದಾಗಿ ಅದು ಅವಸರ್ಪಿಣಿ ಕಾಲವಾಗಿರಲಿಲ್ಲ ಉತ್ಸರ್ಪಿಣಿ ಕಾಲವಾಗಿತ್ತು ಅಂತ ಅಂದರೆ ಇದರಿಂದ ಅದು ದುಷ್ಕಾಲವಲ್ಲ ಸತ್ಕಾಲವೇ ಆಗಿದೆ ಅನ್ನುವಂತ ಅಂತಂದರೆ ಆಕೆ ಇದ್ದಂಥ ಸಮಯ ಅನ್ನುವಂಥದ್ದನ್ನು ಕವಿ ಇಲ್ಲಿ ವರ್ಣಿಸು ಉತ್ಸರ್ಪಿಣಿ ಅಂದರೆ ಎಲ್ಲ ರೀತಿಯಿಂದಲೂ ಏನು ಅಂತಂದರೆ ಏರಿಕೆಯಾಗುವಂಥ ಅವಸರ್ಪಿಣಿ ಅಂತಂದರೆ ಎಲ್ಲ ಕಡಿಮೆ ಆಗ್ತವೆ ಧರ್ಮ ನ್ಯಾಯ ಸತ್ಯದೆಲ್ಲ ಕಡಿಮೆ ಆಗುವಂಥದ್ದು ಅಂತ ಆದರೆ ಗುಣಗಳಿಗೆ ಆಶ್ರಯ ಕೊಟ್ಟಂತಹ ಆ ಅತ್ತಿ ಅತ್ತಿಮೊಬ್ಬೆಯಿಂದಾಗಲೇ ಅವತ್ತು ಅವಸರ್ಪಿಣಿ ಕಾಲವಿದ್ದರೂ ಸಹ ಏನು ಅಂತಂದರೆ ದುಷ್ಕಾಲವಾಗಿಲ್ಲ ಉತ್ಸರ್ಪಿಣಿಯ ಕಾಲವಾಗಿತ್ತು ಅಂತ ಇದು ಆಕೆಯ ಮಹಿಮೆಯೇ ಇರಬಹುದು ಏನು ಅನ್ನುವಂಥದ್ದನ್ನು ಮುಂದುವರೆದು ಹೇಳ್ತಾನೆ ಮುಂದಿನ ಒಂದು ಪದ್ಯ ಮಹಿಮೆಗೆಲ್ಲ ಅಗಳದ ದಾನಿಯನ್ ಅಗ್ರಣಿ ಮಾಡಿ ದಾನ ಚಿಂತಾಮಣಿಯಂ ನೆಗಳ್ದ ನೆಗಳ್ದವ ಅಡೆ ಒಪ್ಪಮೆ ಸಾಲುಮಂ ಅರ್ಧಕ್ಕೆ ಮುನ್ನ ಚಿಂತಾಮಣಿ ಕಾಮಧೇನು ಸುರಭೂರುಹಂ ಎಂಬೆ ಅವನೇಕೆ ಮಾಡಿದಂ ತಾಮರಸೋದ್ಭವ ಜಡ ಜಂಗೆ ವಿವೇಕಂ ಬಂದುದದು ಮುಂದುವರೆದು ಆಕೆ ಗುಣವನ್ನು ಕೊರತ್ತೆ ಮತ್ತೆ ಕವಿಯಲ್ಲಿ ವರ್ಣಿಸ್ತಾನೆ ಇಡೀ ಭೂಮಂಡಲದಲ್ಲೇ ಇಲ್ಲ ಶ್ರೇಷ್ಠಳಾದಂತಹ ದಾನಕ್ಕೆ ಮುಂದಾದಂತಹ ಅತ್ತಿಮಬ್ಬೆ ಇದ್ರೇ ಸಾಕಾಗಿತ್ತು ಅನ್ನುವಂಥದ್ದನ್ನು ಕವಿಯಲ್ಲಿ ಹೇಳ್ತಾನೆ ಅಂದರೆ ಕಾಮಧೇನು ಕಲ್ಪವೃಕ್ಷ ಇವೆಲ್ಲವುಗಳನ್ನು ನಾವು ಹೇಳ್ತಾ ಇರ್ತೀವಿ ಕಾಮಧೇನು ಸುರಭೂಮಿ ಎಂಬಕ್ಕೆ ಹೌದಾ ಕಾಮಧೇನು ಕಲ್ಪವೃಕ್ಷ ಅನ್ನುವಂಥದ್ದನ್ನು ಇವೆಲ್ಲ ಬ್ರಹ್ಮ ಸೃಷ್ಟಿ ಮಾಡಿದ್ದ ಇಲ್ಲಿ ಒಂದು ಸ್ವಲ್ಪ ನಮಗೆ ಉತ್ಪ್ರೇಕ್ಷೆ ಅಂತ ಅನಿಸಿದ್ರೂ ಸಹ ರನ್ನನ ವರ್ಣನೆ ಅತ್ತಿಮಬ್ಬೆ ಬಗ್ಗೆ ಎಷ್ಟದ ಅಂತಂತಂದರೆ ಆಕೆ ಮಹಿಮೆ ಎಷ್ಟಿತ್ತು ಆಕೆ ದಾನಗುಣ ಎಷ್ಟಿತ್ತು ಅಂತಂದರೆ ಆ ಬ್ರಹ್ಮ ವಿವೇಕವಿಲ್ಲದೆ ಜಡ ಜಡಜಜಮ್ಗೆ ಅಂದ್ರೆ ಇಲ್ಲಿ ಬ್ರಹ್ಮ ಅಂತ ಅರ್ಥ ಬ್ರಹ್ಮನಿಗೆ ಅದೇನು ವಿವೇಕ ಇತ್ತು ಅದೇನು ಬುದ್ಧಿ ಎಲ್ಲಿಂದ ಬಂದಿತ್ತು ಏನೋ ಸುಮ್ಮನೆ ಯಾಕೆ ಕಾಮಧೇನು ಮತ್ತು ಕಲ್ಪ ಸೃಷ್ಟಿ ಮಾಡಿದ ಅಂತ ಅವೆರಡೂ ಇದ್ದಿರ್ ಇರಲಿಲ್ಲ ಅಂದರೂ ಪರವಾಗಿರುತ್ತಿರಲಿಲ್ಲ ಅತ್ತಿ ಮೊಬೈ ಒಬ್ಬಳಿದ್ರೆ ಸಾಕಾಗಿತ್ತು ಅನ್ನುವಂಥದ್ದನ್ನು ಆತ ಇಲ್ಲಿ ವರ್ಣಿಸ್ತಾನೆ ಈ ಮಾತಿನಲ್ಲಿ ಬ್ರಹ್ಮನನ್ನ ಕುರಿತು ಏನು ಅಂತಂದರೆ ವಿಡಂಬನೇನೂ ಇರ್ಬೋದು ಅಥವಾ ಹಾಸ್ಯನೂ ಇರ್ಬೋದು ಅಂತ ಹೇಳಿ ಹೇಳ್ತಾರೆ ಯಾಕಂದರೆ ತ್ರಿಮೂರ್ತಿಗಳನ್ನು ಅವ್ರು ಒಪ್ಪೋದಿಲ್ಲ ಅದಕ್ಕೆ ಈ ಮಾತಿನಲ್ಲಿ ಒಂದು ರೀತಿ ವಿಡಂಬನೆ ಅಥವಾ ಹಾಸ್ಯ ಅನ್ನುವಂಥದ್ದನ್ನು ನಾವೇನು ಮಾಡ್ಬೋದು ಅಂದರೆ ತಿಳ್ಕೋಬಹುದು ಅಂತ ಅದಕ್ಕೆ ಬ್ರಹ್ಮನಿಗೆ ವಿವೇಕ ಎಲ್ಲಿತ್ತೋ ಏನೋ ಅತ್ತಿಮೊಬ್ಬೆ ಒಬ್ಬಳಿದ್ರೆ ಸಾಕಾಗ್ತಿತ್ತು ಯಾಕೆ ಆ ಕಲ್ಪವೃಕ್ಷ ಕಾಮದ ಕಲ್ಪವೃಕ್ಷ ಕಾಮಧೇನು ಅಂತಂದರೆ ಕಾಮಧೇನು ಅಂತಂದರೆ ಬೇಕಾದನ್ನು ಕೊಡುವಂತಹ ಗೋವು ಅಂತ ಅರ್ಥ ಕಲ್ಪವೃಕ್ಷ ಅಂತಂದರೆ ಬೇಕಾದಂಥ ಕೊಡುವಂಥ ಮರ ಅಂತ ಹೇಳಿ ಅರ್ಥ ಅದಕ್ಕೆ ಕಾಮಧೇನು ಕಾಮಧೇನು ಮತ್ತು ಕಲ್ಪವೃಕ್ಷಕ್ಕಿಂತ ಅತಿ ಅತಿಮೊಬ್ಬನೇ ಏನು ಅಂದರೆ ಏನು ಬೇಕಾದನ್ನು ಕೊಡುವಂಥವ್ಳಾಗಿದ್ಲು ಅಂತ ಆ ಕಾರಣಕ್ಕೋಸ್ಕರ ಅವಳೊಬ್ಳು ಇದ್ದರೆ ಸಾಕಾಗಿತ್ತು ಅಂತ ಉತ್ಪ್ರೇಕ್ಷೆ ಅನಿಸಿದ್ರು ಕವಿ ತನ್ನ ಮನಸ್ಸಿನ ಮಾತನ್ನು ಇಲ್ಲಿ ಹೇಳುವಂಥದ್ದನ್ನು ನೋಡ್ತೀವಿ ಮುಂದೆ ಬರೆದು ಫಲಲತಿಕೆ ಕಲ್ಪಲತಿಕೆಯಂ ಇಳಿಸಿ ಸವತ್ಯ ಅಮರೇಂದ್ರ ಧೇನುವಂ ಗುಣಂ ತಳೆದು ಇಳೆಯೋಳ್ ನೆಗಳ್ದುದ ಪಡೆವಳ ತೈಲನ ಜನನಿ ಅತ್ತಿಮಬ್ಬೆಯ ದಾನಂ ಇಲ್ಲಿ ಫಲಲತೆ ಅಂತಂದರೆ ಸಣ್ಣ ಬಳ್ಳಿ ಎನ್ನುವಂಥದ್ದನ್ನು ಹೇಳಬಹುದು ಕಲ್ಪಲತೆ ಅಂತಂದರೆ ಕಲ್ಪವೃಕ್ಷದ ಬಳ್ಳಿ ಅಂತ ಅಂದರೆ ಫಲಲತಿಕೆ ಅಥವಾ ಕಲ್ಪಲತಿಕೆಯನ್ನು ತಿರಸ್ಕರಿಸಿ ಕರು ಸಹಿತವಾದ ಕಾಮಧೇ ಕಾಮಧೇನುವಿನ ಗುಣವನ್ನು ಹೊಂದಿದಂಥವಳು ಯಾರು ಅಂತಂದರೆ ಪಡೆವಳ ತೈಲಪನ ತಾಯಿಯಾದ ಅತ್ತಿಮಬ್ಬೆಯ ದಾನವೇ ಏನು ಅಂದರೆ ಭೂಮಂಡಲದಲ್ಲಿ ಪ್ರಖ್ಯಾತತೆ ಅಂದರೆ ಕರು ಸಹಿತ ಕಾಮಧೇನು ಅಂದರೆ ಇಲ್ಲಿ ಆ ತೈಲನ ತಾಯಿ ಆ ತೈಲನ ತಾಯಿಯೇ ಅತ್ತಿಮಬ್ಬೆ ಅದಕ್ಕೆ ಕರು ಸಹಿತವಾದ ಕಾಮಧೇನು ಅಂತ ಕಾಮಧೇನುನೇ ಶ್ರೇಷ್ಠ ಅಂಥದ್ರಲ್ಲಿ ಕರು ಸಹಿತ ಕಾಮಧೇನು ಇನ್ನೂ ಬಹಳ ಶ್ರೇಷ್ಠ ಅಂತ ಅದಕ್ಕೆ ಆ ಕರು ಸಹಿತ ಕಾಮಧೇನುವನ್ನು ಏನು ಅಂದರೆ ಇಲ್ಲಿ ಕವಿ ಅತ್ತಿಮಬ್ಬೆಗೆ ಹೋಲಿಸ್ತಾನೆ ಆ ಎಲ್ಲ ಗುಣಗಳನ್ನು ಹೊಂದಿದಂಥ ಅತ್ತಿಮಬ್ಬೆ ನಿಜವಾಗ್ಲೂ ಭೂಮಂಡಲದಲ್ಲಿ ಏನು ಅಂತಂದರೆ ಪ್ರಖ್ಯಾತಿಯನ್ನು ಪಡೆದಿದ್ಲು ಅನ್ನುವಂಥದ್ದನ್ನು ಪದ್ಯಗಳಲ್ಲಿ ಹೇಳ್ತಾ ಹೋಗುವಂಥದ್ದನ್ನು ನೋಡ್ತೀವಿ ಆಕೆ ದಾನಗುಣ ಎಷ್ಟು ಉದಾರವಾಗಿತ್ತು ಅನ್ನುವಂಥದ್ದನ್ನು ಕವಿ ವರ್ಣಿಸ್ತಾಕ್ತಾನೆ ಮುಂದಿನ ಪದ್ಯಗಳನ್ನು ಮತ್ತೆ ಮುಂದಿನ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡೋಣ